ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಠಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತ ವಿಷಯಗಳ ವರದಿ ಇಲ್ಲಿದೆ. ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ 13ರಂದು ಭಾರತದ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಹೃದಯ ವಿದ್ರಾವಕ ಘಟನೆಗಳಲ್ಲಿ ಒಂದಾದ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಮೈಲುಗಲ್ಲಾಗಿ ನಿರೂಪಿತವಾಯಿತು. ಮಾರ್ಚ್ 10 1919ರಂದು ರೌಲೆಟ್ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಇದು ರಾಷ್ಟ್ರವಾದಿ ಚಟುವಟಿಕೆಗಳಲ್ಲಿ ತೊಡಗಿರುವ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆಯೇ ಜೈಲಿನಲ್ಲಿಡುವ ಅಥವಾ ಗೃಹಬಂಧನದಲ್ಲಿ ಇರಿಸುವ ಅಧಿಕಾರವನ್ನು ಸರ್ಕಾರಕ್ಕೆ ನೀಡಿತು. ಇದು ರಾಷ್ಟ್ರವ್ಯಾಪಿ ಅಸಮಾಧಾನಕ್ಕೆ ಕಾರಣವಾಗಿತ್ತು. ರಾಷ್ಟ್ರವಾದಿ ನಾಯಕರು ಈ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಎಂದು ಕರೆದರು. ಮಹಾತ್ಮ ಗಾಂಧೀಜಿಯವರು ರೌಲತ್ ಕಾಯ್ದೆಯ ವಿರುದ್ಧ ಸತ್ಯಾಗ್ರಹ ಚಳುವಳಿಯನ್ನು ಪ್ರಾರಂಭಿಸಿದರು. 1919 ಏಪ್ರಿಲ್ 7ರಂದು ಪ್ರಕಟವಾದ ಸತ್ಯಾಗ್ರಹಿ ಲೇಖನದಲ್ಲಿ ರೌಲತ್ ಕಾಯ್ದೆಯನ್ನು ವಿರೋಧಿಸುವ ವಿಧಾನಗಳ ಬಗ್ಗೆ ವಿವರಿಸಿದರು. ಗಾಂಧೀಜಿಯವರು ಪಂಜಾಬ್ಗೆ ಪ್ರವೇಶಿಸುವುದನ್ನು ತಡೆಯಲು ಬ್ರಿಟಿಷ್ ಸರ್ಕಾರವು ನಿಷೇಧಾಜ್ಞೆ ಹೇರಿತು. ಇದನ್ನು ಉಲ್ಲಂಘಿಸಿದಲ್ಲಿ ಅವರ ಬಂಧನಕ್ಕೂ ಆದೇಶ ಹೊರಡಿಸಲಾಯಿತು. ಹಿಂದೂ ಮುಸ್ಲಿಂ ಐಕ್ಯತೆಯ ಪ್ರತೀಕವಾಗಿದ್ದ ಇಬ್ಬರು ಪ್ರಮುಖ ನಾಯಕರಾದ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವರು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಅಮೃತಸರದಲ್ಲಿ ಶಾಂತಿಯುತ ಮೆರವಣಿಗೆಯನ್ನು ಆಯೋಜಿಸಿದರು. ಏಪ್ರಿಲ್ 9ರಂದು ಇಬ್ಬರು ನಾಯಕರ ಬಂಧನವಾಯಿತು. ಮರುದಿನ ಅವರ ಬಿಡುಗಡೆಗಾಗಿ ಜನರು ಉಪ ಆಯುಕ್ತರ ನಿವಾಸದವರೆಗೂ ಮೆರವಣಿಗೆ ನಡೆಸಿದರು. ಪೊಲೀಸರು ಅವರ ಮೇಲೆ ಗುಂಡು ಹಾರಿಸಿದ್ದರಿಂದ ಹಲವಾರು ಜನರು ಗಾಯಗೊಂಡರು. ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಮೈಕಲ್ ಓ ಡ್ವಯರ್ ಎಲ್ಲ ರೀತಿಯ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ಅಧಿಕಾರಿಗಳಿಗೆ ಆದೇಶಿಸಿದನು. ಸಾರ್ವಜನಿಕ ಸಭೆಗಳಿಗೆ ನಿಷೇಧಾಜ್ಞೆ ವಿಧಿಸಲಾಯಿತು. ಆದಾಗ್ಯೂ 1919ರ ಏಪ್ರಿಲ್ 13ರ ಬೈಸಾಖಿ ದಿನದಂದು ಜನರು ಹಬ್ಬವನ್ನು ಆಚರಿಸಲು ಜಾಲಿಯನ್ ವಾಲಾಬಾಗ್ನಲ್ಲಿ ಜಮಾಯಿಸಿದರು. ಆ ದಿನದ ಸಭೆಯಲ್ಲಿ ಎರಡು ನಿರ್ಣಯಗಳ ಬಗ್ಗೆ ಚರ್ಚೆ ನಡೆಯಬೇಕಿತ್ತು. ಏಪ್ರಿಲ್ 10ರಂದು ನಡೆದ ಗುಂಡಿನ ದಾಳಿಯನ್ನು ಖಂಡಿಸುವುದು ಮತ್ತು ತಮ್ಮ ನಾಯಕರನ್ನು ಬಿಡುಗಡೆ ಮಾಡುವಂತೆ ಅಧಿಕಾರಿಗಳನ್ನು ಒತ್ತಾಯಿಸುವುದು. ಪೊಲೀಸರಿಗೆ ಈ ಮಾಹಿತಿಯು ತಲುಪಿದಾಗ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಡಯರ್ ತನ್ನ ಸೈನ್ಯದೊಂದಿಗೆ ಜಾಲಿಯನ್ ವಾಲಾಬಾಗ್ಗೆ ತೆರಳಿದ. ಅವನು ಸೈನಿಕರೊಂದಿಗೆ ಉದ್ಯಾನವನವನ್ನು ಪ್ರವೇಶಿಸಿ ಅಲ್ಲಿ ನೆರೆದಿದ್ದವರಿಗೆ ಯಾವ ಎಚ್ಚರಿಕೆಯನ್ನೂ ಕೊಡದೆ ಗುಂಡು ಹಾರಿಸುವಂತೆ ಆದೇಶಿಸಿದನು. ಜನರು ಹೊರಗೆ ಓಡಲೆತ್ನಿಸಿದರು. ಆದರೆ ಡಯರ್ ತನ್ನ ಸೈನಿಕರಿಗೆ ನಿರ್ಗಮನ ದ್ವಾರದ ಕಡೆಗೆ ಗುಂಡು ಹಾರಿಸಲು ಆದೇಶಿಸಿದ. ಸುಮಾರು 10-15 ನಿಮಿಷಗಳ ಕಾಲ ಮನಬಂದಂತೆ ಗುಂಡಿನ ದಾಳಿ ನಡೆಯಿತು. ಗುಂಡುಗಳು ಖಾಲಿಯಾದ ನಂತರವೇ ಈ ದಾಳಿ ನಿಂತಿತು. ಈ ದಾಳಿಯಲ್ಲಿ 1,650 ಹೆಚ್ಚು ಸುತ್ತು ಗುಂಡುಗಳನ್ನು ಹಾರಿಸಲಾಯಿತು. 291 ಜನರು ಸಾವನ್ನಪ್ಪಿದರು ಎಂದು ಜನರಲ್ ಡಯರ್ ಹೇಳಿದ. ಆದರೆ ಮದನ್ ಮೋಹನ್ ಮಾಳ್ವೀಯ ನೇತೃತ್ವದಲ್ಲಿ ರಚಿಸಲಾದ ಸಮಿತಿ ಸೇರಿದಂತೆ ಇತರ ವರದಿಗಳ ಪ್ರಕಾರ ಗುಂಡಿನ ದಾಳಿಯಲ್ಲಿ 500 ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಹತ್ಯಾಕಾಂಡದ ಮಾಹಿತಿಯು ದೇಶಾದ್ಯಂತ ಹರಡಿತು ಮತ್ತು ಪ್ರತಿಭಟನೆಯ ಸ್ವರೂಪವಾಗಿ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮಗೆ ನೀಡಲಾಗಿದ್ದ ನೈಟ್ಹುಡ್ ಬಿರುದನ್ನು ಹಿಂದಿರುಗಿಸಿದರು. ಹತ್ಯಾಕಾಂಡದ ದಿನದಂದು ಜನರಲ್ ಡಯರ್ ಕ್ರಮಕ್ಕೆ ಆಗಿನ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದ ಮೈಕಲ್ ಓ ಡ್ವಯರ್ನ ಸ್ವೀಕೃತಿ ದೊರೆಯಿತು. ಅವನು ತಂತಿ ಸಂದೇಶದಲ್ಲಿ ನಿಮ್ಮ ಕ್ರಮ ಸರಿಯಾಗಿದೆ, ಲೆಫ್ಟಿನೆಂಟ್ ಗವರ್ನರ್ ಅನುಮೋದಿಸುತ್ತಾರೆ ಎಂದು ತಿಳಿಸಿದ್ದ. ಇಬ್ಬರು ಬ್ರಿಟಿಷ್ ಅಧಿಕಾರಿಗಳಾದ ರೆಜಿನಾಲ್ಡ್ ಡಯರ್ ಮತ್ತು ಮೈಕಲ್ ಓ ಡ್ವಯರ್ ತೀವ್ರ ಟೀಕೆಗಳನ್ನು ಎದುರಿಸಬೇಕಾಯಿತು. ಹತ್ಯಾಕಾಂಡದ ತನಿಖೆಗಾಗಿ 1919 ಅಕ್ಟೋಬರ್ 14ರಂದು ಡಿಸಾರ್ಡರ್ ವಿಚಾರಣಾ ಸಮಿತಿಯನ್ನು ರಚಿಸಲಾಯಿತು. ಇದನ್ನು ಹಂಟರ್ ಕಮಿಷನ್ ಎಂದು ಕರೆಯುತ್ತಾರೆ. ಆಯೋಗವು ಡಯರ್ನ ಕ್ರಮವನ್ನು ಬರೀ ಖಂಡಿಸಿ ಬ್ರಿಗೇಡ್ ಕಮಾಂಡರ್ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಹೇಳಿತು. ಆದರೆ
ಭಾರತೀಯ ಕ್ರಾಂತಿಕಾರಿಗಳ ಎದೆಯಲ್ಲಿ ಸೀಡಿನ ಬೆಂಕಿ ಉರಿಯುತ್ತಲೇ ಇತ್ತು. ಕ್ರೂರ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಡಯರ್ ಮೆದುಳಿನ ಆಘಾತದಿಂದ 1927 ನಿಧನ ಹೊಂದಿದನು. ಆದರೆ ಆಗಿನ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದ ಮೈಕಲ್ ಓ ಡ್ವಯರ್ ತನ್ನ ದುಷ್ಕೃತ್ಯಗಳಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಹತ್ಯಾಕಾಂಡದ 21 ನಂತರ 1940 March 13 ಲಂಡನ್ನಲ್ಲಿ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಉಧಮ್ ಸಿಂಗ್ ಅವನನ್ನು ಗುಂಡಿಕ್ಕಿ ಕೊಲ್ಲುತ್ತಾನೆ. ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರ 1951 ಕ್ರಾಂತಿಕಾರಿಗಳು ಮತ್ತು ಭೀಕರ ಹತ್ಯಾಕಾಂಡದಲ್ಲಿ ಅಸುನೀಗಿದವರ ನೆನಪಿಗಾಗಿ ಜಲಿಯನ್ವಾಲಾ ಬಾಗ್ನಲ್ಲಿ ಸ್ಮಾರಕವನ್ನು ನಿರ್ಮಿಸಿತು. ಇದು ಹೋರಾಟ ಮತ್ತು ತ್ಯಾಗದ ಸಂಕೇತವಾಗಿ ನಿಂತಿದೆ. ಇಂದಿಗೂ ಯುವಜನರಲ್ಲಿ ದೇಶಪ್ರೇಮದ ಸ್ಫೂರ್ತಿಯನ್ನು ಇದು ನೀಡುತ್ತಿದೆ. ಹತ್ಯಾಕಾಂಡದ ಸ್ಮರಣೆಗಾಗಿ 2019 ಯಾದೇ ಜಾಲಿಯನ್ ಸಂಗ್ರಹಾಲಯವನ್ನು ಉದ್ಘಾಟಿಸಲಾಯಿತು.